हाय मार्च 30 के एसएलसी ವಿದ್ಯಾರ್ಥಿಗಳ ಎರಡನೇ ಪರೀಕ್ಷೆ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅದರ ಬಗ್ಗೆ ಕೆಲವು ವಿಷಯಗಳನ್ನು ಇವರು ತಿಳಿದುಕೊಳ್ಳುತ್ತಿದ್ದಾರೆ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಇದನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇರುವಂತ ಪದೇ ಲೈಕ್ ಮಾಡಿ ಸರಿ ವಿಷಯ ವಿಷಯವನ್ನು ತಿಳಿದುಕೊಳ್ಳುತ್ತಾ ಹೋಗೋದಾದ್ರೆ ಮೊದಲನೇದಾಗಿ ಈಗಾಗಲೇ ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಪ್ರಥಮ ಭಾಷೆಯ ಪರೀಕ್ಷೆ ನಡೆದಿದೆ ಅದರ ಕೀ ಆನ್ಸರ್ಸ್ ಅನ್ನು ಅಂದ್ರೆ ಹುಡುಕೋದು ನಾವು ಎಷ್ಟು ಆನ್ಸರ್ಸ್ ಅನ್ನು ಸರಿಯಾಗಿ ಬರೆದಿದ್ದೇವೆ ಅದನ್ನು ಚೆಕ್ ಮಾಡೋದು ಆ ರೀತಿ ಮಾಡ್ತಾ ಹೋಗಬೇಡಿ ಯಾಕಂತಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅದರ ಬದಲಿಗೆ ಏನು ಮಾಡಬಹುದು ಅಂತ ಹೇಳಿದ್ರೆ ಒಂದು ಕೀ ಆನ್ಸರ್ಸ್ ಏನಿದೆ ಅದನ್ನು ಆಫೀಷಿಯಲಿ ರಿಲೀಸ್ ಮಾಡ್ತಾರೆ ಕರ್ನಾಟಕ ಎಸ್ಎಸ್ಸಿ ಬೋರ್ಡ್ನವರು ಸೊ ಅಲ್ಲಿವರೆಗೆ ವೇಟ್ ಮಾಡಿ ಅಂದರೆ ಎಲ್ಲ ಎಕ್ಸಾಮ್ ಮುಗಿದಂತೆ ಪ್ರಕಟಿಸ್ತಾರೆ ಅಲ್ಲಿವರೆಗೆ ವೇಟ್ ಮಾಡಿ ಎಲ್ಲ ಎಕ್ಸಾಮ್ ಮುಗಿದ ನಂತರ ಕೀ ಆನ್ಸರ್ಸನ್ನು ಚೆಕ್ ಮಾಡಬಹುದು ಯಾಕಂತ ಹೇಳಿದ್ರೆ ಈಗ ಒಂದು ಕೀ ಆನ್ಸರ್ಸನ್ನು ಚೆಕ್ ಮಾಡಿದರೆ ಆ ಒಂದು ಟೈಮ್ ವೇಸ್ಟ್ ಆಗುತ್ತೆ ಅದೇ ಟೈಮನ್ನು ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದರ ಪ್ರಿಪ್ರೇಷನಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಅದಕ್ಕೋಸ್ಕರ ಸೊ ಕೀ ಆನ್ಸರ್ಸನ್ನು ಚೆಕ್ ಮಾಡೋದಕ್ಕೆ ಹೋಗಬೇಡಿ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಈಗ ಫಸ್ಟ್ ಎಕ್ಸಾಮ್ ಮುಗಿತಾ ನೆಕ್ಸ್ಟ್ ಎಕ್ಸಾಮ್ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ಅದರ ಪ್ರಿಪ್ರೇಷನನ್ನು ಮುಂದುವರಿಸಿ ಎಕ್ಸಾಮ್ ಮುಗಿಸಿ ಬಂದ ನಂತರ ರೆಸ್ಟ್ ಮಾಡೋದು ಅದರ ನಂತರ ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡೋದು ನೆಕ್ಸ್ಟ್ ಎಕ್ಸಾಮ್ಗೆ ಸೊ ಮಾರ್ಚ್ 30ಕ್ಕೆ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆ ನಡೆಯುತ್ತೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತೆಗೆದುಕೊಂಡಿದ್ರೆ ಕನ್ನಡ ಪರೀಕ್ಷೆ ಇರುತ್ತೆ ಇಂಗ್ಲೀಷನ್ನು ತೆಗೆದುಕೊಂಡಿದ್ರೆ ಇಂಗ್ಲೀಷ್ ಪರೀಕ್ಷೆಯನ್ನು ನಡೆಸ್ತಾರೆ ಸರಿನಾ ಸರಿ ಈಗ ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ಗ್ರಾಮರ್ ಸೆಕ್ಷನ್ ಇರುತ್ತೆ ಗ್ರಾಮರನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಪೋಯಮ್ಸ್ ಪದ್ಯಗಳು ಇರುತ್ತೆ ಅದೇ ರೀತಿ ಚಾಪ್ಟರ್ಸ್ ಪಾಠಗಳು ಇರುತ್ತೆ ಅಂದರೆ ಗದ್ಯ ಭಾಗ ಇರುತ್ತೆ ಅದರ ಸಮರಿಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಿ ಹಾಗೆ ಲೆಟರ್ ರೈಟಿಂಗ್ ಇರುತ್ತೆ ಎಸ್ಎ ರೈಟಿಂಗ್ ಇರುತ್ತೆ ಅಂದರೆ ಪ್ರಬಂಧ ಲೇಖನ ಅದೇ ರೀತಿ ಪತ್ರ ಲೇಖನ ಇರುತ್ತೆ ಸೊ ಅದನ್ನು ಯಾವ ಫಾರ್ಮೆಟ್ನಲ್ಲಿ ಯಾವ ರೀತಿ ಬರೀಬೇಕು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಟ್ಕೊರಿ ಸರಿನಾ ಅದೇ ರೀತಿ ಪ್ಯಾಸೇಜ್ ರೀಡಿಂಗ್ ಇರುತ್ತೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನು ಓದಿ ಉತ್ತರವನ್ನು ಬರೆಯೋದಿರುತ್ತೆ ಸೊ ಅದನ್ನು ಕೂಡ ಅಂದರೆ ಅರ್ಥ ಮಾಡಿಟ್ಕೊಂಡ್ರಿ ಯಾವ ರೀತಿ ಪ್ಯಾಸೇಜನ್ನ ಅರ್ಥ ಮಾಡ್ಕೊಳ್ಳೋದು ಯಾವುದೇ ಪ್ಯಾಸೇಜ್ ಕೊಟ್ಟರೆ ಅದಕ್ಕೆ ಉತ್ತರವನ್ನು ಯಾವ ರೀತಿ ಬರೆಯೋದು ಸರಿನಾ ಸೊ ಇದನ್ನು ಕಲ್ತ್ಕೊಂಡು ಇಟ್ಕೊಂಡಿರಿ ಸೊ ಪ್ಯಾಸೇಜ್ ರೀಡಿಂಗ್ ಒಂದು ಚಿಕ್ಕ ಅಂದರೆ ಸಜೆಷನ್ನ ಕೊಡೋದಾದರೆ ಪ್ಯಾಸೇಜ್ ರೀಡಿಂಗ್ ಅಂತ ಕ್ವಶನ್ ಕೊಟ್ಟಿರ್ತಾರಲ್ವಾ ಸೊ ಕ್ವಶನನ್ನು ಓದಿಟ್ಕೊಂಡಿರಿ ಅದರಂದ್ರೆ ಪ್ಯಾಸೇಜ್ ಓದಿ ಸೊ ಆ ಪ್ಯಾಸೇಜ್ ಓದ್ತಾ ಇರಬೇಕಾದ್ರೆ ಹಾಂ ಈ ಪ್ರಶ್ನೆಗೆ ಉತ್ತರ ಇದು ಈ ಪ್ರಶ್ನೆಗೆ ಉತ್ತರ ಇದು ಅಂತ ಗೊತ್ತಾಗಿರುತ್ತೆ ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಬಹುದು ಅದರಂದ್ರ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನಂತರ ಪೋಯಮ್ ಮತ್ತು ಪದ್ಯ ಪೋಯಮ್ ಅಥವಾ ಪದ್ಯ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಸೊ ಅದನ್ನು ಕಂಪ್ಲೀಟ್ ಮಾಡೋದಿರುತ್ತೆ ನಂತರ ಚಾಪ್ಟರ್ಸ್ ಏನಿರುತ್ತೆ ಲೆಸನ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಪದ್ಯ ಭಾಗ ಪೋಯಮ್ಸ್ಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದಕ್ಕೂ ಕೂಡ ಉತ್ತರ ಬರೆಯೋದಿರುತ್ತೆ ಸೊ ಅದಕ್ಕೋಸ್ಕರ ಆ ಒಂದು ಪಾಠ ಅಥವಾ ಪದ್ಯ ಅದರ ಸಮರಿಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಟ್ಟಿರಬೇಕು ಸರಿನಾ ನಂತರ ಎಲ್ಲರ ಎಕ್ಸಾಮ್ಸ್ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಪ್ರಿಪ್ರೇಷನ್ನ ನಡೆಸಬೇಕು ಪ್ರಿಪ್ರೇಷನ್ನ ನಡೆಸಿ ಮೊಬೈಲನ್ನು ಸೈಲೆಂಟ್ ಮಾಡಿ ಸೈಡಿಗಿಟ್ಟು ಸ್ಟಡಿ ಮಾಡ್ತಾ ಇರು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿ ಹ್ಞೂ ಆಲ್ ದ ಬೆಸ್ಟ್ ನಮ್ಮೆಲ್ಲರ ಎಕ್ಸಾಮ್ಸ್ ಚೆನ್ನಾಗಿ ಆಗುತ್ತೆ ನಾವು ಓದಿರೋದು ಕೂಡ ಎಕ್ಸಾಮ್ನಲ್ಲಿ ಬರುತ್ತೆ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ